ಹಾಯ್ ಫ್ರೆಂಡ್ಸ್, ಹೇಗಿದ್ದಾರೆ ಎಲ್ಲರೂ? ಇವತ್ತು ತಾರೀಕು ಜೂನ್ 6. ಸೊ ಇವತ್ತು ಕೂಡ ನಾವು ಶೂಟ್ಗೆ ಬಂದಿದ್ದೀವಿ. ಸೊ ಹೊಸೂರಿಗೆ ಶೂಟ್ಗೆ ಅಂತ ಬಂದಿದ್ದೀವಿ. ಸೊ ಇವಾಗ ಟಿಫನ್ ಮಾಡುವಂಥ ಸಮಯ. ಸೊ ಹಾಗಾಗಿ ಇಲ್ಲೇ ಇರುವಂಥ ಒಂದು ರೋಡ್ ಸೈಡಲ್ಲಿರೋ ಒಂದು ಹೋಟ್ಲಿಗೆ ಹೋಗ್ತಾ ಇದ್ದೀವಿ. ಸೊ ಸೂಪರಾಗಿರುತ್ತೆ ಟಿಫನ್, ಯಾಕಂದರೆ ನೆನ್ನೆ ಕೂಡ ಅಲ್ಲೇ ಟೇಸ್ಟ್ ಮಾಡಿದ್ವಿ. ಸೊ ಹಾಗಾಗಿ ಅಲ್ಲಿಗೆ ಟಿಫನ್ಗೆ ಹೋಗ್ತಾ ಇದ್ದೀವಿ. ನೋಡಿ ಟಿಫನ್ ಹೆಂಗಿರುತ್ತೆ ಅಂತ ಅಲ್ಲಿ. ಒಂದು ಇಟ್ಕೆ ಫ್ಯಾಕ್ಟ್ರಿ ಬಂದಿದ್ದೀವಿ. ಇಟ್ಕೆ ಫ್ಯಾಕ್ಟ್ರಿಲಿ ಶೂಟ್ ಮಾಡೋಣ ಅಂತ ನೋಡ್ತಾ ಇದ್ದೀವಿ. ನೋಡಿ, ಸಿಕ್ಕಾಪಟ್ಟೆ ಕಷ್ಟಪಟ್ಟು ಬಿಸಿಲಲ್ಲೂ ಕೂಡ ಬೆವರು ಸುರಿಸಿ ದುಡಿತಾ ಇದ್ದಾರೆ. ಸೊ ಅವ್ರ ಕಷ್ಟ ಏನು, ಅವ್ರ ಸುಖ ಏನು, ಅವ್ರ ಜೀವನ ಹೇಗೆ ಅಂತ ತಿಳ್ಕೊಳ್ಳೋದಕ್ಕೋಸ್ಕರ ನಾವು ಭವಾ ಶೂಟ್ಗೆ ಬಂದಿದ್ದೀವಿ. ಸೊ ನಾವು ಶೂಟ್ಗೆ ಅಂತ ಪ್ಲಾನ್ ಮಾಡ್ತಾ ಇದ್ದೀವಿ. ಇವಾಗ ಶೂಟ್ನ ಶುರು ಮಾಡ್ತೀವಿ. ಶೂಟ್ ನಡೀತಾ ಇದೆ. ரொம்ப சந்தோஷமா இருந்ததுன்னா தாய் தம்பியோட ஜாலியா விவசாயம் ஜாலியா போறோம். ಇಟ್ಕೆ ಫ್ಯಾಕ್ಟ್ರಿ ಓನರ್ನ ಇಂಟರ್ವ್ಯೂ ಮಾಡ್ತಾ ಇದ್ದೀವಿ. ಅವರು ಹೇಗೆಲ್ಲ ಕಷ್ಟಪಟ್ಟು ಇಟ್ಕೆ ಫ್ಯಾಕ್ಟ್ರಿನ ಕಟ್ಟಿದ್ರು, ಏನು ಕತೆ ಅದನ್ನೆಲ್ಲ ಅವರು ಮಾತಾಡ್ತಾರೆ ಇವಾಗ. ಸೊ ಅದನ್ನು ಶೂಟ್ ಮಾಡ್ತಾ ಇದ್ದೀವಿ. ಲೊಕೇಶನ್ ಒಂಥರ ಸೂಪರ್ ಆಗಿದೆ ನೋಡಿ, ತೋರಿಸ್ತೀನಿ. ಫ್ರೆಂಡ್ಸ್, ಇಲ್ಲೇ ನಡೀತಾ ಇದೆ ಶೂಟು. ಇಟ್ಕೆ ಫ್ಯಾಕ್ಟ್ರಿ ಅವ್ರದ್ದು ಮನೆಗಳೆಲ್ಲ ಇಲ್ಲೇ ಇದೆ. ಸೊ ಅವರೆಲ್ಲರನ್ನು ಇಂಟರ್ವ್ಯೂ ಮಾಡ್ತಾ ಇದ್ದೀವಿ. ಸೂಪರ್ ಆಗಿದೆ ಲೊಕೇಶನ್ನು. ಸೊ ಹಾಗೆಯೇ ಸೂಪರಾಗಿ ಶೂಟ್ ನಡೀತಾ ಇದೆ. ಹಾಗೆ ನಮ್ಮ ವಿಜಯ್ ಸೌರಭದರ್ ಅವರು ಬೆಳಗ್ಗೆಯಿಂದ ಕೆಲಸ ಮಾಡಿ 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 ಸಿಕ್ಕಾಬಿಟ್ಟೆ ಸುಸ್ತಾಗ್ಬಿಟ್ಟಿದ್ದಾರಂತೆ. ಹೋಗಿ ಟಾಚ್ಕೊಬೇಕು ಅಂತ ಆಸೆ ಪಡ್ತಿದ್ದಾರೆ. ಕೋಲ್ಡ್ ವಾಟರ್ ಫ್ರೆಂಡ್ಸ್, ಇಟ್ಕೆ ಕೊಟ್ಟು ನೋಡಿದಿರಾ ನೀವು? ಇಲ್ಲ ನೋಡಿ, ಇಟ್ಕೆನ ಬೇಯಿಸ್ತಾರೆ. ಅಂದರೆ ಅದು ಹಸಿದನ್ನು ಹಚ್ಚೊಡ್ದು ಅದನ್ನು ತೊಗೊಂಬಂದು ಇಲ್ಲಿ ಬೆಂಕಿ ಹಾಕಿ ಮನೆ ಥರ ಕಟ್ಟಿ ಕೆಳಗಡೆಯಿಂದ ಬೆಂಕಿ ಹಾಕ್ತಾರೆ. ಬೆಂಕಿ ಹಾಕ್ದಾಗ ಅದು 4 ದಿವಸ ಕುಕ್ ಆಗುತ್ತೆ. 4 ದಿವಸ ಕುಕ್ ಆದಮೇಲೆ ಆ ಥರ ರೆಡ್ ಕಲರ್ ಬರುತ್ತೆ ಇಟ್ಕೆ. ಇಲ್ಲಿ ಶೂಟ್ ಮಾಡ್ತಿರೋ ಗ್ಯಾಪಲ್ಲಿ ಹೆಂಗೆ ಒಂದು ಸೂಪರಾಗಿ ಸ್ಲೋ ಮೋಷನ್ ವೀಡಿಯೋ ಮಾಡಿದ್ನು ನೋಡಿ. ನಾನು ಬೀಳ್ವೇನೆಂದು ನೆನೆಯುತ್ತಾಯೋ. ಇವತ್ತಿಗೆ ನಮ್ಮ ಶೂಟಿಂಗು ಬ್ಯಾಕಪ್ ಆಗಿದೆ. ಸೊ ಇವಾಗ ನಾವು ಮತ್ತೆ ಬೆಂಗಳೂರಿಗೆ ಹೊರಡ್ತಾ ಇದ್ದೀವಿ. ಸೊ ಕಾರ್ ಬಂತು, ಹೋಗಿ ಹತ್ಕೊಂಡ್ರೆ ಕರ್ಕೊಂಡೋಗಿ ಸ್ಟ್ರೈಟು ನಮ್ಮ ಸ್ಟುಡಿಯೋಗೆ ಬಿಡ್ತಾರೆ. ಓಕೆ ಫ್ರೆಂಡ್ಸ್, ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗೋಣ. ಅಲ್ಲಿವರೆಗೂ ಥ್ಯಾಂಕ್ ಯು ಸೋ ಮಚ್. ಇದು ನಿಮ್ಮ ಶೇಖರ್ ಸೋವರ್.